ವಕ್ಫ್ ಭೂ ಕಬಳಿಕೆಯ ವಿರುದ್ಧ ಶಾಸಕ ಯತ್ನಾಳ್ ಟೀಂ ಜನಜಾಗೃತಿಯನ್ನ ಮೂಡಿಸುತ್ತಾರೆ. ಜನಜಾಗೃತಿ ಸಮಾವೇಶದಲ್ಲಿ ಶಾಸಕ ಯತ್ನಾಳ್ ಅಬ್ಬರಿಸಿದ್ದಾರೆ. ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನ ಮಾಡಿಯಾಗಿದೆ. ಭಾರತದಲ್ಲಿ ವಕ್ಫ್ಗೆ ಸಪೋರ್ಟ್ ಕೊಟ್ರೆ ಧರ್ಮಯುದ್ಧವಾಗುತ್ತೆ, ವಕ್ಫ್ ಬೋರ್ಡ್ ಪರ ನಿಂತ್ರೆ ಹುಷಾರಂತ ಯತ್ನಾಳ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಭಾರತದ ಮೊದಲ ಪ್ರಧಾನಿ ಸರ್ದಾರ್ ಪಟೇಲ್ ಆಗಿದ್ದರು. ನೆಹರು ಪ್ರಧಾನಿಯಾದ ಪರಿಣಾಮ ವಕ್ಫ್ ಬೋರ್ಡ್ ಇಷ್ಟು ಬೆಳೆದಿದೆ. ಮುಸ್ಲಿಂ ಐಎಎಸ್ ಅಧಿಕಾರಿಗಳು ಕೆಲಸ ಮಾಡಿದಲ್ಲೆಲ್ಲ ವಕ್ಫ್ ಹೆಸರಿಗೆ ಆಸ್ತಿ ಹೋಗಿದೆ ಅಂತ ವಕ್ಫ್ ವಿರುದ್ಧದ ಜನಜಾಗೃತಿ ಸಮಾವೇಶದಲ್ಲಿ ಶಾಸಕ ಯತ್ನಾಳ್ ಆರೋಪ ಮಾಡಿದ್ದಾರೆ. ಯಾವಾಗ ನಾವು ಭಾರತ ಪಾಕಿಸ್ತಾನ ಒಡೆಯುದು ಅಂತ ಅಂತಿಮ ಮಾಡಿದೆವೋ ಅಲ್ಲಿವರೆಗೆ ಏನ್ ಹೇಳ್ತಾ ಇದ್ರು ಇಲ್ಲಿರುವಂತ ಮುಸಲ್ಮಾನರು, ನಾವು ಗೋ ಪೂಜೆ ಮಾಡೋ ದೂಡ ಇರುವುದಿಲ್ಲ, ನಾವು ಗೋ ಮಾಂಸ ತಿನ್ನೋದೀವಿ, ಗೋಮೂತ್ರ ಕುಡಿಯೋ ದೂಡ ನಾವು ಇರುವುದಿಲ್ಲ ಅಂತ ಹೇಳ್ತಿದ್ರು. ಭಾರತ ಪಾಕಿಸ್ತಾನ ತೆರಳು ಮಾಡೋದು ಡಿಸೈಡ್ ಆದ್ಮ್ಯಾಗ ಮರುದಿವಸನೇ ಇಲ್ಲ ನಾವು ಭಾರತದಲ್ಲಿ ಇರ್ತೀವಿ, ನಾವು ಅಣತಮ್ರಂಗೆ ಇರ್ತೀವಿ, ನಾವು ಭಾಳ ಚಂದ ಇರ್ತೀವಿ ಅಂತ ಹೇಳಿ ಇದು ನಾನು ಭಾಳ ಆಶ್ಚರ್ಯ ಆಗಿತ್ತಂತ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೇಳಿದ್ರು. ದುರ್ದೈವ ಈ ದೇಶದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು. ಈ ಅಯೋಧ್ಯ ನೆಹರು ಆಗಿದ್ದರ ಪರಿಣಾಮ ಕಾಶ್ಮೀರ 370 ವಕಫ್ ಕಾನೂನು ತಂದ್ರೆ ನೆಹರು ಅದು ಎಟ್ಟು ಬೆಳ್ಕೋದು ಬರ್ತಂದ್ರೆ ಇಂದಿರಾ ಗಾಂಧಿ ಅಮೆಂಡ್ಮೆಂಟ್ ಮಾಡಿದ್ರು. ನಾಳೆ ಚಂದ ದೇವಸ್ಥಾನ ಬಹಳ ದೊಡ್ಡ ಆಸ್ತಿ ಆಯ್ತಂದ್ರೆ ಅವನು ಅನಿಸ್ಬಿಟ್ಟದಂದ್ರೆ ಆಯ್ತು. ಆ ವಕಫ್ ಬೋರ್ಡಿನ ಕಮಿಟಿಯವರಿಗೆ ಬಿದರ್ ಇಡೀ ಬಿದರ್ ನಮ್ಮದು ಅಂತೇಳಿ ಅವರು ತಡವ ಮಾಡ್ಕೊಂಡ್ಬಿಟ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.